श्री कटील दुर्गा परमेश्वरी ज्योतिष्य केंद्र कालिका देवी आराधकरु इवर दैवशक्त निम्म समस्येगळाद कुटुंबदल्लि समस्ये उद्योग मदुवेयल्लि विळंब हागू श्री पुरुष वशीकरण व्यापारदल्लि लाभ नष्ट इत्यादि समस्येगळिगे सूक्त परिहार इल्लिदे। ಇದೀಗ ಬಂತು ಮತ್ತೊಂದು ದೊಡ್ಡ ಸುದ್ದಿ, ಏನದು ಅಂತೀರಾ ವೀಕ್ಷಕರೇ? ಹೌದು, ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದ್ರಜಿತ್ ಲಂಕೇಶ್ ಅವರು ಆರೋಪ ಮಾಡಿರುವ ವಿಚಾರ ತಿಳಿದು ರೂಪೇಶ್ ರಾಜನ್ ಅವರು ಇಂದ್ರಜಿತ್ ಲಂಕೇಶ್ ಅವರಿಗೆ ಲೈವ್ ಅಲ್ಲೇ ಕ್ಯಾಕರಿಸಿ ಉಗಿದಿದ್ದಾರೆ. ಅವರು ಮಾಡಿದ್ದು ಸರಿಯಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಹೌದು ವೀಕ್ಷಕರ, ಇಂದ್ರಜಿತ್ ಲಂಕೇಶ್ ಅವರು ದಲಿತ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ಆರೋಪ ದಿನದಿಂದ ದಿನಕ್ಕೆ ಹೊಸ ಹೊಸ ವಿಚಾರಗಳನ್ನು ಇಂದ್ರಜಿತ್ ಲಂಕೇಶ್ ಅವರು ಮಾಧ್ಯಮಗಳ ಮುಂದೆ ತಿಳಿಸುತ್ತಿದ್ದಾರೆ. ದರ್ಶನ್ ಮತ್ತು ಇಂದ್ರಜಿತ್ ಅವರ ಜಗಳ ಗಿಡವಾಗಿದ್ದು ಈಗ ಮರವಾಗಿ ಬೆಳೆದು ನಿಂತಿದೆ. ದರ್ಶನ್ ಅವರು ಪವಿತ್ರ ಗೌಡ ಜೊತೆ ಒಂದೇ ರೂಮ್ ನಲ್ಲಿ ಇದ್ದರು ಎಂಬ ಆಡಿಯೋ ಕೇಳಿ ಬಂದಿದ್ದ ಈ ವಿಡಿಯೋ ಸಿಕ್ಕಾಪಟ್ಟೆ ಅಭಿಮಾನಿಗಳಿಗೆ ಒಂದು ಬೇಸರ ಉಂಟು ಮಾಡಿದ್ದು ಕರ್ನಾಟಕದ ಜನರು ಶಾಕ್ ಆಗಿದ್ರು. ಆನಂತರ ಸಂದೇಶ್ ನಾಗರಾಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದು ಇದು ನನ್ನ ಧ್ವನಿಯಲ್ಲ ಎಂದು ತಿಳಿಸಿದ್ದಾರೆ. ಇದೀಗ ಇಂದ್ರಜಿತ್ ಲಂಕೇಶ್ ಮಾಡಿರುವ ಆರೋಪ ಒಂದು ರೀತಿಯಲ್ಲಿ ಸುಳ್ಳಾಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಸತ್ಯ ಹೊರಬಿದ್ದಿಲ್ಲ. ಆದರೆ ಒಬ್ಬ ಪತ್ರಕರ್ತರಾಗಿ ಇನ್ನೊಬ್ಬರಿಗೆ ಕೆಟ್ಟದಾದ ಪದಗಳಿಂದ ಬಳಸುವುದು ಯಾವುದು ಸರಿ ಎಂದು ಹಲವಾರು ಜನ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅನೇಕ ಸ್ಯಾಂಡಲ್ವುಡ್ ನಟ ನಟಿಯರು ಸಹ ಇಂದ್ರಜಿತ್ ಮೇಲೆ ಬೇಸರವನ್ನು ಹೊರಹಾಕಿದ್ದಾರೆ. ಅದರಲ್ಲಿ ಇದೀಗ ಕನ್ನಡ ಪರ ಹೋರಾಟಗಾರರಾದ ರೂಪೇಶ್ ರಾಜಣ್ಣ ಅವರು ಇಂದ್ರಜಿತ್ ಲಂಕೇಶ್ಗೆ ಬೆಂಡೆತ್ತಿದ್ದಾರೆ. ದರ್ಶನ್ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಅವರ ಮನಸ್ಸಿಗೆ ನೋವುಂಟು ಮಾಡುತ್ತಿದ್ದಾರೆ ಎಂದು ಗಮನಿಸಿದ ರೂಪೇಶ್ ರಾಜಣ್ಣ ಅವರು ಇಂದ್ರಜಿತ್ ಲಂಕೇಶ್ ಅವರಿಗೆ ದೊಡ್ಡ ರೀತಿಯಲ್ಲೇ ತರಾಟೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಕನ್ನಡಿಗರಿಗೆ ಹಲವಾರು ರೀತಿಯಲ್ಲಿ ಮೋಸ ಆಗುತ್ತಿದೆ, ಅದರ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಬಡವರಿಗೆ ನ್ಯಾಯ ಒದಗಿಸುವುದು ನಿಮ್ಮ ಉದ್ದೇಶವಾಗಿದ್ದರೆ 365 ದಿನ ಆಗುವ ಸಮಸ್ಯೆ ಇದೆ, ಬನ್ನಿ ನಮ್ಮ ಜೊತೆ ನಿಂತು ಹೋರಾಟ ಮಾಡಿ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ದರ್ಶನ್ ಅವರ ಮೇಲೆ ಮಾಡಿರುವ ನಾಟಕ ಮತ್ತು ಅಥವಾ ಸುಳ್ಳು ಆರೋಪ ಸರಿಯಲ್ಲ, ಇಲ್ಲಿಗೆ ಬಿಟ್ಟು ಬಿಡಿ ಎಂದು ರೂಪೇಶ್ ರಾಜಣ್ಣ ಲೈವ್ ಅಲ್ಲೇ ಇಂದ್ರಜಿತ್ ಲಂಕೇಶ್ ಅವರಿಗೆ ಎಚ್ಚರಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ರೂಪೇಶ್ ರಾಜಣ್ಣ ಅವರು ಲೈವ್ ಬಂದು ಇಂದ್ರಜಿತ್ ಲಂಕೇಶ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.